ನಮ್ದು ಪ್ರಜಾಕ್ಯ ಇದೆ. ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದಿದ್ದೀರಿ ಮೋದಿ ಕಾರ್ಯಕ್ರಮಕ್ಕೆ? ನಾವು ಒಂದ್ ಕಡೆ ಇಲ್ಲಿ ಭ್ರಷ್ಟಾಚಾರ ತಡೆಗಟ್ಟಬೇಕು ಅಂತ ಬಂದು ಅದು ಆಗ್ತಿಲ್ಲ. ಎಲ್ಲರೂ ನೋಡಿ ಸರ್, ಸುತ್ತಮುತ್ತ ನಿಂತಿದ್ದಾರೆ. ಅಧ್ಯಕ್ಷರ ಪ್ರಜಾಕೀಯಕ್ಕೆ ನಮ್ಮ ಉಪ್ಪಿ ಬಾಸ್ ದೇವರುಗಳು ಜನಗಳೇ ಸರ್, ದೇವರುಗಳು ಅವರೇ, ಪ್ರಜೆಗಳು ಅವರೇ. ಆದ್ರೂ ನಮ್ಮ ಮಾಜಿ ಮಂತ್ರಿಗಳಾದಂತ ಬಿ ಸೋಮಶೇಖರ್ ಸಾಹೇಬರುಗಳು ಕೋಟಿ ಕೋಟಿ ಅನುದಾನ ತಗೊಂಡಿದ್ದಾರೆ ಸರ್. ಆದ್ರೆ ಈ ಸಾರಿ ಬಿಜೆಪಿಯಲ್ಲಿ ನಮ್ಮಲ್ಲಿ ಏನಿದೆ ಅಂದ್ರೆ ಗೆಲ್ಲುವಂತ ಶಕ್ತಿ ತುಂಬಾ ಇದೆ. ಅದ್ರಲ್ಲಿ ಟಿಕೆಟ್ ಕೊಡೋದ್ರಲ್ಲಿ ಸ್ವಲ್ಪ ಒಡನಾಟ ಇದೆ ಸರ್. ನಮ್ಮ ಮೀಸಲಾತಿ ಕ್ಷೇತ್ರ ಎಲ್ಲರೂ ಬಿಜೆಪಿ ಪಾರ್ಟಿ ಅವರೇ. ಈಗ ನಾವೆಲ್ಲ ಸೇರಿರೋದು ಯಾವ ಯಾವ್ದಕ್ಕೆ ಸೇರಿದೀವಿ? ನಮ್ಮ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ರಸ್ತೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ ನೂರಕ್ಕೆ ನೂರು ಗೆಲ್ತಾರೆ. ಲಾಸ್ಟ್ ಟೈಮ್ 20,000 ಲೀಡರ್ ಸೋತವ್ರು, ಅದೇ ಗೆಲ್ತಾರೆ ಸರ್? ಅವಾಗ ಭರವಸೆಗಳೆಲ್ಲ ಸುಳ್ಳು ಭರವಸೆ ಕೊಟ್ಟಿದ್ರಲ್ಲ ಕುಮಾರಸ್ವಾಮಿ ಅವರು, ನಾಲ್ಕರಲ್ಲಿ ಎರಡು ಗೆಲ್ತು ಗೆಲ್ತೀವಿ. ರಾಮನಗರ ಚನ್ನಪಟ್ಟಣ ಅಂತೂ ಗೆಲ್ತೀವಿ. ರಾಜ್ಯದಲ್ಲಿ ಒಟ್ಟು ನಮ್ಮ ಪ್ರಕಾರ ಒಂದು 120 ನಮ್ಮ ಮೋದಿ ಅವರ ಅಲೆ ಮೇಲೆ ಗ್ಯಾರಂಟಿ ಗೆಲ್ತೀವಿ ನಾವು. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್ ವೀಕ್ಷಕರೇ, ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಮಳವಳ್ಳಿ ಅವರು ಇದ್ದಾರೆ. ನಮಸ್ಕಾರ ಬ್ರದರ್. ಸರ್ ನಮಸ್ಕಾರ. ಯಾವ ಊರು ಮಳವಳ್ಳಿ ಹತ್ರ? ಸರ್ ಮಳವಳ್ಳಿ ತಾಲೂಕು ಕಿರುಗೋಬಳಿ ಹೂನಿಕೊಪ್ಪ ಗ್ರಾಮ. ಏನು ಸಮಾಚಾರ ಮಳವಳ್ಳಿಲಿ ಸರಿ? ಮಳವಳ್ಳಿ ನೋಡ್ಬೇಕು ಸರ್, ಪೈಪೋಟಿ ನಡೀತಿದೆ. ನಡುವೆ ಎಲ್ಲರೂ ನರೇಂದ್ರ ಸ್ವಾಮಿ ಇದ್ದಾರೆ, ಅನ್ನದಾನಿ ಇದ್ದಾರೆ, ಮತ್ತೆ ಜೀವಮುಂದ್ರ ಸರ್ ಇದ್ದಾರೆ, ಮತ್ತೆ ಮರಸ್ವಾಮಿ ಅವರು ಇದ್ದಾರೆ, ಎಲ್ಲರಿಗೂ ಪೈಪೋಟಿ ಇದ್ದಾರೆ, ನೋಡಬೇಕು. ನೀವೇನು ಮಾಡ್ತೀರಿ? ನಾನು ನೋಡ್ಬೇಕು ಸರ್, ನಮ್ಮದು ಪ್ರಜಾಕೀಯ ಇದೆ, ನೋಟ್ ಔಟ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ಕಾರ್ಯಕ್ರಮಕ್ಕೆ ಯಾಕೆ ಬಂದಿದ್ದೀರಿ ಮೋದಿ ಕಾರ್ಯಕ್ರಮಕ್ಕೆ? ನಾವು ಒಂದ್ ಕಡೆ ಇಲ್ಲಿ ಭ್ರಷ್ಟಾಚಾರ ತಡೆಗಟ್ಟಬೇಕು ಅನ್ಕೋ ಬಂದು ಅದು ಆಗ್ತಿಲ್ಲ. ಎಲ್ಲರೂ ನೋಡಿ ಸರ್, ಸುತ್ತಮುತ್ತ ನಿಂತಿದ್ದಾರೆ. ಹಂಗೆ ವಿದ್ಯಾ ಸೀಮೆ ಇದು ಬಿಜೆಪಿ ಕಾರ್ಯಕ್ರಮಕ್ಕೆ ಬಂದು ಊಟ ಮಾಡ್ಕೊಂಡು ಪ್ರಜಾಕೀಯ ಅನ್ಕೊಂಡು ಭ್ರಷ್ಟಾಚಾರ ಅನ್ನೋದು ಹೆಂಗೆ ಅಂತ? ಇದು ಒಂಥರ ಭ್ರಷ್ಟಾಚಾರ ಅಲ್ವೇ ಅಂತ ಸರ್. ಜನಗಳು ಎಲ್ಲಿ ತನಕ ಬದಲಾಗಲ್ಲ ಅಲ್ಲಿ ತನಕ ಇದು ಅಧ್ಯಕ್ಷರ ಪ್ರಜಾಕೀಯಕ್ಕೆ ನಮ್ಮ ಉಪ್ಪಿ ಬಾಸು ಅಧ್ಯಕ್ಷರಿದ್ದಾರೆ. ಅವರು ಅಧ್ಯಕ್ಷರ ನಮ್ಮ ಬಾಸ ನಾಯಕರ ಅವರೇ. ಈ ಫಾರ್ಮ್ ಕೊಡ್ಬೇಕಾದ್ರೆ ಅಧ್ಯಕ್ಷ ಇವರ ಸೈನ್ ಹಾಕ್ಬೇಕಲ್ಲ, ಮಾಡ್ಬೇಕಲ್ಲ ಅಂತ ಏನೋ ಕಮಿಟಿ ಐತಾ? ಕಮಿಟಿ ಇಲ್ಲ ಸರ್. ಮತ್ತೆ ಅದೇ ಹೆಂಗ್ ಮಾಡ್ತೀರಿ? ಮಾಡಬೇಕು ಸರ್. ನಾ ಜನಗಳ ಬಂದ್ರೆ ಹೆಂಗೆ ಜನಗಳ ಹತ್ರ ಹೋಗಿ ಬದಲಾವಣೆ ಕೈ ಮುಗಿರಿ ಅಂತಾರೆ. ದೇವಸ್ಥಾನ ಎಲ್ಲ ಐತೆ, ದೇವ್ರೆಲ್ಲ ಐತೆ, ಕೈ ಹೆಂಗ್ ಮುಗಿಯೋದು ಬೇಕಲ್ಲ, ಏನು ಇಲ್ವಲ್ಲ. ದೇವ್ರುಗಳು ಜನಗಳೇ ಸರ್, ದೇವ್ರುಗಳು ಅವರೇ, ಪ್ರಜೆಗಳು ಅವರೇ, ಅವರಲ್ಲೇ ಬದಲಾವಣೆ ಇರುತ್ತೆ. ತುಂಬಾ ಚೆನ್ನಾಗಿ ಮಾಡ್ಬೋದು. ಬಿ ಫಾರ್ಮ್ ಅಂತ ನಾಮಿನೇಷನ್ ಫೈಲ್ ಮಾಡ್ಬೇಕಾಯ್ತದೆ, ಸೈನ್ ಹಾಕಾರೆ ಯಾರು? ಅದಕ್ಕೆ ಎಲ್ಲ ಪ್ರಜೆಗಳ ಕೈಲಿ ಹಾಕಿಸ್ಬೇಕು, ಪ್ರಜೆಗಳು ಹಾಕ್ಬೇಕು. ಪ್ರಜೆಗಳೆಲ್ಲ ಅದಕ್ಕೊಂದು ಸರ್ಕಾರ ಪಕ್ಷ ಅಂತ ಇರ್ತದೆ, ಹಂಗೆ ಮಾಡ್ಬೇಕಲ್ಲ. ಎಲ್ಲಿ ಪ್ರಜಾಕೀಯಕ್ಕೆ ಅಧ್ಯಕ್ಷ ಯಾರು? ಬಿ ಫಾರ್ಮ್ ಸೈನ್ ಹಾಕಾರೆ ಯಾರು? ಬಿ ಫಾರ್ಮ್ ಇದ್ದದ ಅಭ್ಯರ್ಥಿ ಆಯ್ಕೆ ಮಾಡೋದು ಯಾರು? ಏನು ಕತೆ ಆಯ್ಕೆ ಮಾಡೋದು ಕೆಲಸದ ಮೇಲೆ? ನನಗೇನು ಅರ್ಥ ಆಗಲ್ಲ, ಪ್ರಜಾಕೀಯ ಅರ್ಥ ಆಗಿಲ್ಲ. ಓಕೆ, ನೀವು ಪ್ರಜಾಕೀಯ ತಾನೇ, ಅರ್ಥ ಆಗೈತೆ ನಿಮಗೆ? ಅರ್ಥ ಆಗೋದ್ರೆ ಸರ್ ಕೊಡೋರು ಯಾರು? ಮತ್ತೆ ಬಿ ಫಾರ್ಮ್ ಕೊಡೋದು ಕ್ಯಾಂಡಿಡೇಟ್ ಹೋಗಿ ಜನಗಳ ಹತ್ರ ಮಾತಾಡಿ ಯಾವ ರೀತಿ ಇದೆ ಸಮ. ಬಿ ಫಾರ್ಮ್ ಅಂದ್ರೆ ಪಾರ್ಟಿ ಕೊಡ್ತದೆ, ನಿಂತ್ಕೊಳ್ಳಕ್ಕೆ ಇವ್ ನಮ್ ಕ್ಯಾಂಡಿಡೇಟ್ ಇವನಂತ ಕನ್ಸಿಡರ್ ಮಾಡಕ್ ಚಿನ್ನೆ ಇದ್ ಮಾಡಿ ಅಂತ ಗೊತ್ತಾದ್ರು? ಗೊತ್ತಿಲ್ಲ ಸರ್, ಹೇಳ್ಬೇಕು. ಇಲ್ಲ ಎಸ್, ಪ್ರಜಾಕೀಯದ ಬಗ್ಗೆ ಬಹಳ ಆಸಕ್ತಿ. ದಯವಿಟ್ಟು ಪ್ರಜಾಕೀಯದವರು ಬಿ ಫಾರ್ಮ್ ಇವೆಲ್ಲ ಸಲಿಕೆ ಮಾಡ್ಬೇಕಲ್ಲ, ಅದಿನ್ನು ಮಾಹಿತಿ ಇಲ್ಲ, ಬಹಳಷ್ಟು ಜನ ಅದನ್ನ ಕೇಳ್ತಾ ಇದಾರೆ, ದಯವಿಟ್ಟು ತಿಳಿಸಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಬೋರಗೌಡ ಅಂತ ಸರ್. ಯಾವರು? ಕಿರ್ಗೋಲೊಬ್ಳಿ ಬೆಳಿಗ್ಗೆ ಬಂದುಟ್ಟಿ ಗ್ರಾಮ. ಸಮಾಚಾರ ಹೇಳ್ಬೇಕು ಸರ್ ನೀವು? ಏನ್ ಕತೆ ಬಂದಿದ್ದೀರಿ ಮೋದಿ ಕಾರ್ಯಕ್ರಮಕ್ಕೆ? ನಾವು ಬಿಜೆಪಿ ಕಾರ್ಯಕರ್ತರು ಸರ್. ನಾವೊಬ್ಬ ಮಾಸಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳು ಕಿರ್ಗೋಲು ಮಾಸಕ್ತಿ ಕೇಂದ್ರಕ್ಕೆ. ನಮ್ಮ ಬಿಜೆಪಿ ಪಾರ್ಟಿ ಈ ಸರಿ ಬಹಳ ಶಕ್ತಿಯಿಂದಿದೆ, ಪ್ರಬಲವಾದಂತ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ. ಟಿಕೆಟ್ ಟಿಕೆಟ್ ಯಾರಿಗೆ ಅನ್ನೋದು ಇನ್ನು ನಮ್ಮ ಭಾಜಪದಲ್ಲಿ ಸರ್ ಯಾರು ಕೊಟ್ರೆ ನಾನು ಹೇಳೋದಕ್ಕಿಂತ ನಮ್ಮ ಗಣ್ಯರಿದ್ದಾರೆ, ದೊಡ್ಡವರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಯಾರು ಗೆಲ್ಲುವಂಥವ್ರು ಇದ್ದಾರೆ ಅವ್ರಿಗೆ ಟಿಕೆಟ್ ಕೊಟ್ಟೆ ಕೊಡ್ತಾರೆ ಸರ್. ಗೆಲ್ಬೋದಾ? ಗೆಲ್ಲೇಬೋದು ಸರ್, 100%. ಅಷ್ಟು ಕೆಲಸ ಮಾಡಿದ್ದಾರೆ ಸರ್. ನಮ್ಮ ನರೇಂದ್ರ ಮೋದಿ ಅವರಾಗ್ಬೋದು, ನಮ್ಮ ಬೊಮ್ಮಾಯಿಯವರಾಗ್ಬೋದು, ಯಡಿಯೂರಪ್ಪಜಿ ಆಗ್ಬೋದು, ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಜೋಡಣೆಯಿಂದ ನಮ್ಮ ಮಳವಳ್ಳಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದಾನಿಯವರೇ ಶಾಸಕರು, ಜೆ ಡಿ ಎಸ್ ಶಾಸಕರು ಅಲ್ಲಿ ಇರುವಂಥವ್ರು. ಆದರೂ ನಮ್ಮ ಮಾಜಿ ಮಂತ್ರಿಗಳಾದಂಥ ಬಿ ಸೋಮಶೇಖರ್ ಸಾಹೇಬರುಗಳು ಕೋಟಿ ಕೋಟಿ ಅನುದಾನ ತಗೊಂಡಿದ್ದಾರೆ ಸರ್. 7.5 ಕೋಟಿ ಅನುದಾನ ತಗೊಂಡಿದ್ದಾರೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ. ಅದು ಬೊಮ್ಮಾಯಿಯವರ ನಮ್ಮ ನೇತೃತ್ವದ ಸರ್ಕಾರದಲ್ಲಿ 7.5 ಕೋಟಿ ಅನುದಾನ ತಂದು ಬಿ ಸೋಮಶೇಖರ್ ಸಾಹೇಬರು ಕೆಲಸ ಮಾಡಿಸ್ತಾ ಇದ್ದಾರೆ, ಅಭಿವೃದ್ಧಿ ಮಾಡಿಸ್ತಾ ಇದ್ದಾರೆ. ಅಲ್ಲಿ ತುಂಬ ಜನ ಆಕಾಂಕ್ಷಿಗಳು ಇದ್ದಾರೆ. ಮಾಜಿ ಮಂತ್ರಿಗಳು ಹಲವಾರು ಬಾರಿ ಗೆದ್ದಿದ್ದಾರೆ, ಹಲವಾರು ಬಾರಿ ಸೋತಿದ್ದಾರೆ. ನೋವು ಸಂತಸ ಸುದ್ದಿಗಳು ಇದೆ, ಅದರಲ್ಲಿ ನೋವಾಗುವಂಥದ್ದು ಇದೆ. ಆದರೆ ಈ ಸಾರಿ ಬಿಜೆಪಿಯಲ್ಲಿ ನಮ್ಮಲ್ಲಿ ಏನಿದೆ ಅಂದರೆ ಗೆಲ್ಲುವಂಥ ಶಕ್ತಿ ತುಂಬ ಇದೆ, ಅದರಲ್ಲಿ ಟಿಕೆಟ್ ಕೊಡೋದ್ರಲ್ಲಿ ಸ್ವಲ್ಪ ಒಡನಾಟ ಇದೆ ಸರ್. ನಮ್ಮ ಮೀಸಲಾತಿ ಕ್ಷೇತ್ರ, ಇವ್ರು ತಗೋತಾರೆ ಟಿಕೆಟ್, ಅವ್ರು ತಗೋತಾರೆ ಟಿಕೆಟ್ ಅನ್ನೋದು ಸ್ವಲ್ಪ ಯಾರ್ದು ಈಗ ಇವರು ಸರಿ ಅನ್ನೋದು ಹೇಳೋಂಗಿಲ್ಲ, ಅವರು ಸರಿ ಅಂತ ಹೇಳೋಂಗಿಲ್ಲ. ನಾವು ಎಲ್ಲರೂ ಬಿ ಜೆ ಪಿ ಪಾರ್ಟಿ ಬರುತ್ತಾನೆ, ಈಗ ನಾವೆಲ್ಲ ಸೇರಿರೋದು ಯಾವ ಯಾವ್ದಕ್ಕೆ ಸೇರಿದ್ದೀವಿ? ನಮ್ಮ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ರಸ್ತೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರು
ಹೋಗಿದ್ದೀವಿ ಮಳವಳ್ಳಿನಲ್ಲಿ ಬಿಜೆಪಿ ಗೆಲ್ಲಂತ ಕ್ಯಾಂಡಿಡೇಟ್ ಪಾರ್ಟಿ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ಅಣ್ಣ ನಮ್ಮ ಪ್ರಜಾಕೀಯ ಸ್ನೇಹಿತರನ್ನು ಕೇಳಿದೆ ಬಹಳ, ಹಿಂಗೆಲ್ಲ ಗಲೀಜು ಮಾಡ್ಬರ್ತಾನೆ. ಆಯ್ತೀರಿ ಸರ್, ಎಲ್ಲ ಮಾಡ್ಬರ್ತಾನೆ. ಗೊತ್ತಿಲ್ಲ ಸರ್, ಇದು ನಿಮ್ ನೋಡಿದ ಮೇಲೆ ಪ್ರಜಾಕೀಯ ತಾನೆ? ಹೌದು ಸರ್, ಪ್ರಜಾಕೀಯ. ಹಿಂಗೆ ಮಾಡ್ಬಿಟ್ರಿ. ನಮ್ಮ ಹೆಸರು ಏನು ಸರ್? ಕುಮಾರ್ ಅಂತ. ಅವ್ರವರು ಸಿಪಿ ಯೋಗೇಶ್ವರ್, ಸಿಪಿ ಯೋಗೇಶ್ವರ್ ಕಡೆಯವರು. ಸಮಾಚಾರ ಯೋಗೇಶ್ವರ್ ದಿ ಸರ್? ಏನಿಲ್ಲ, ಗೆಲ್ತಾರೆ, ಏನು ತೊಂದರೆ ಏನಿಲ್ಲ. ನೂರಕ್ಕೆ ನೂರು ಗೆಲ್ತಾರೆ, ನೂರಕ್ಕೆ ನೂರು ಗೆಲ್ತಾರೆ. ಹೌದು, ಲಾಸ್ಟ್ ಟೈಮ್ 20,000 ಲೀಡರ್ ಸೋತವ್ರು, ಅದೇ ಗೆಲ್ತಾರೆ ಸರ್? ಅವಾಗ ಭರವಸೆಗಳೆಲ್ಲ ಸುಳ್ಳು ಭರವಸೆ ಕೊಟ್ಟಿದ್ರಲ್ಲ ಕುಮಾರಸ್ವಾಮಿ ಅವರು, ಹಂಗಾಗಿ ಜನಕ್ಕೆಲ್ಲ 5 ವರ್ಷ ಗೊತ್ತಾಗದೆ, ಇನ್ನೆಲ್ಲ ತಿಳುವಳಿಕೆ ಆಯ್ತಾರೆ ಜನ ಈಗ. ಹೌದು, ಖಂಡಿತವಾಗ್ಲಿ ಗೆಲ್ತಾರೆ, ಖಂಡಿತವಾಗ್ಲಿ ಗೆಲ್ತಾರೆ. ಹಾ, ತುಂಬಾ ತುಂಬಾ. ಎಷ್ಟು ಸೀಟ್ ಗೆಲ್ತೀರಿ ನಿಮ್ಮ ಜಿಲ್ಲೆಯಲ್ಲಿ? ನಮ್ಮ ಜಿಲ್ಲೆಯಲ್ಲಿ 4 ಲಕ್ಷ ಗೆಲ್ತೀರಿ? 4ರಲ್ಲಿ 2 ಗೆಲ್ತು ಗೆಲ್ತೀವಿ. ರಾಮನಗರ, ಚನ್ನಪಟ್ಟಣ ಅಂತೂ ಗೆಲ್ತೀವಿ. ರಾಮನಗರ ಅದಂಗೆ ಗೆಲ್ತೀವಿ. ಸಿಪಿ ಕ್ಯಾಂಡಿಡೇಟ್ ಯಾರು? ನಮ್ಮ ಇವರು ಹೆಸರೇನು ಹೇಳ್ತಾರೆ, ಗೌತಮ್ ಗೌಡ. ಗೌತಮ್ ಗೌಡ ಸಿಪಿ ಯೋಗೇಶ್ವರ್ ಗ್ಯಾರಂಟಿ ಗೆಲ್ತಾರೆ, ಬಿಜೆಪಿ ಗ್ಯಾರಂಟಿ. ಈ ಜಿಲ್ಲೆಯಲ್ಲಿ 2 ಗೆಂತು ಗೆಲ್ತು ಗೆಲ್ತೀವಿ. ಎಷ್ಟು ಗೆಲ್ತೀರಿ ರಾಜ್ಯದಲ್ಲಿ ಒಟ್ಟು? ನಮ್ಮ ಪ್ರಕಾರ ಒಂದು 120 ನಮ್ಮ ಮೋದಿ ಅವರ ಅಲೆ ಮೇಲೆ ಗ್ಯಾರಂಟಿ ಗೆಲ್ತೀವಿ ನಾವು. ಮೋದಿ ಬಿಟ್ರೆ? ಮೋದಿ, ಯಡಿಯೂರಪ್ಪ. ಎಸ್ ಇವರು ಚನ್ನಪಟ್ಟಣದವರು, ಮೋದಿ ಯಡಿಯೂರಪ್ಪ ಬಿಜೆಪಿ ಗೆಲ್ಸುತ್ತೆ ಅಂತ ಇವ್ರು ಹೇಳ್ತಾರೆ. ಥ್ಯಾಂಕ್ ಯು.